ನೀವು ಮದುವೆಗಳಿಗೆ ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಈ ರೀತಿಯಾದಂಥ ಹೊತ್ತು ಶಾವಿಗೆನ ಟೇಸ್ಟ್ ಮಾಡೇ ಇರ್ತೀರ ಅದು ನೋಡೋದಕ್ಕೆ ತುಂಬ ಉದ್ರುದ್ರಾಗಿ ತಿನ್ನೋದಕ್ಕೆ ಸಾಫ್ಟಾಗಿರತ್ತೆ ಸೊ ಅದೇ ರೀತಿ ಇಡಿಯಾಪಂ ಅಥವಾ ಹೊತ್ತು ಶಾವಿಗೆನ ಮನೇಲೇ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಮೆಥಡ್ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪ್ಯಾನ್ ತಗೊಂಡು ಒಂದು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಮನೆಯಲ್ಲೇ ಮಾಡಿರೋದು ಅಥವಾ ಅಂಗಡಿ ಅಕ್ಕಿ ಹಿಟ್ಟು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಅಲ್ಟೆ ಮಾಡ್ಕೊಂಡಿರ್ತೀವೋ ಅದೇ ಕಪ್ಪಲ್ಲೇ ಎರಡು ಕಪ್ ನೀರು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ವಿಸ್ಕರ್ ಇದ್ದರೆ ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಲ್ಲ ಅಂದರೆ ನಾರ್ಮಲ್ ಸ್ಪೂನಲ್ಲೇ ಮಿಕ್ಸ್ ಮಾಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಪ್ಯಾನ್ನ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ಗಂಟು ಗಂಟು ಆಗಿಬಿಡತ್ತೆ ನೋಡಿ ಒಂದು ಏಳೆಂಟು ನಿಮಿಷಕ್ಕೆ ಈ ರೀತಿ ಸ್ವಲ್ಪ ಗಟ್ಟಿಯಾಗ್ತಾ ಬರತ್ತೆ ಕರೆಕ್ಟಾಗಿ ಟೆನ್ ಮಿನಿಟ್ಸ್ಗೆ ಇದು ಈ ರೀತಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಅಂದರೆ ಈ ರೀತಿ ಒಟ್ಟುಗೂಡಿ ಬರುತ್ತೆ ಅಂದರೆ ಪ್ಯಾನ್ಗೆ ಅಂಟ್ಕೊಳ್ಳೋದಿಲ್ಲ ಅದೇ ರೀತಿ ನಿಮ್ಮ ಕೈಯಲ್ಲಿ ಮುಟ್ಟು ನೋಡಿದ್ರು ಕೈಗೆ ಅಂಟ್ಕೊಳ್ಳೋದಿಲ್ಲ ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಕರೆಕ್ಟಾಗಿ ಒನ್ ಟೆನ್ ಮಿನಿಟ್ಸ್ ಆದಮೇಲೆ ಇದು ಸ್ವಲ್ಪ ತಣ್ಣಗಾಗಿರುತ್ತೆ ಪೂರ್ತಿ ತಣ್ಣಗೆ ಮಾಡ್ಕೊಳ್ಬಾರ್ದು ಅಂದರೆ ನಿಮ್ಮ ಕೈ ಮುಟ್ಟೋ ಅಷ್ಟು ಬಿಸಿ ಇರಬೇಕು ಈಗ ನಿಮ್ಮ ಕೈಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಇದನ್ನ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಸಾಫ್ಟ್ ಆಗಿರಬೇಕು ಸೊ ಈಗ ಎಷ್ಟು ಹಿಟ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಉಳ್ದಿರುವಂತಹ ಹಿಟ್ಟೇನಿದೆ ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು ಇಲ್ಲಾಂದ್ರೆ ಇದು ಮೇಲೆ ಡ್ರೈ ಆಗಿಬಿಡತ್ತೆ ನೆಕ್ಸ್ಟ್ ನಾನು ಇಲ್ಲಿ ಚಕ್ಲಿ ಮೇಕರ್ ತಗೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ಹೋಲ್ ಇರುವಂತಹ ಅಚ್ಚು ಯೂಸ್ ಮಾಡಬೇಕು ನೋಡಿ ಮೊದಲು ಈ ಚಕ್ಲಿ ಮೇಕರ್ಗೆ ಎಣ್ಣೆ ಅಪ್ಲೈ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟೇನಿದೆ ಇದರೊಳಗಡೆ ಹಾಕ್ಬಿಟ್ಟು ಫಿಲ್ ಮಾಡ್ಕೊಳ್ಳಿ ಈ ಹೊತ್ತು ಶಾವ್ಗೆ ಮಾಡೋದಕ್ಕಂತಲೇ ಸಪ್ರೇಟಾಗಿ ಆಗಿ ಮಿಷಿನ್ ಬರುತ್ತೆ ಅದೇನಾದರೂ ಇದ್ದರೆ ಅದನ್ನೇ ಉಪಯೋಗಿಸ್ಕೊಂಡು ಮಾಡ್ಬೋದು ಎಲ್ಲರ ಮನೇಲೂ ಇರೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಈ ರೀತಿ ಚಕ್ಲಿ ಮೇಕರ್ ಉಪಯೋಗಿಸ್ಕೊಂಡು ಮಾಡ್ಬೋದು ಸೊ ನೆಕ್ಸ್ಟ್ ಈಗ ಹೊತ್ತು ಶಾವ್ಗೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಪ್ಯಾನ್ ಕೂಡ ಉಪಯೋಗಿಸ್ಬೋದು ಇದಕ್ಕೆ ಎಣ್ಣೆ ಹಚ್ಕೊಂಡು ಇದರ ಮೇಲ್ಗಡೆ ಈಗ ಡೈರೆಕ್ಟ್ ಆಗಿ ಈ ರೀತಿ ನಿಧಾನಕ್ಕೆ ಹೊತ್ತು ಶಾವಿಗೆನ ಮಾಡಿಕೊಳ್ಬೇಕು ನೋಡಿ ಇದು ರೌಂಡ್ ಶೇಪ್ ಬಂದಿಲ್ಲ ಅಲ್ವಾ ಸೊ ಈ ರೀತಿ ಒಂದು ದೋಸೆ ಮಾಡುವಂತ ಸೌಟ್ ತಗೊಂಡು ಎಲ್ಲಾನು ಒಟ್ಟು ಗುಡಿಸಬೇಕು ಅಂದರೆ ಒಂದು ಕಡೆಗೆ ಮಾಡಿಕೊಂಡ್ರೆ ರೌಂಡ್ ಶೇಪ್ ಬರುತ್ತೆ ನೋಡಿ ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿದ ನಂತರ ಇದರ ಮೇಲ್ಗಡೆ ಲೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಬೇಕು ಜಾಸ್ತಿ ಪ್ರೆಷರ್ ಕೊಟ್ಟಲ್ಲ ಪ್ರೆಸ್ ಮಾಡಬಾರ್ದು ಜಸ್ಟ್ ಲೈಟ್ ಆಗಿ ಪ್ರೆಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಮೂರು ನಿಮಿಷ ಆದಮೇಲೆ ಇದನ್ನು ಉಲ್ಟಾ ಮಾಡಿ ಹಾಕ್ಕೊಂಡು ಜಸ್ಟ್ ತರ್ಟಿ ಸೆಕೆಂಡ್ಸ್ ಬೇಯಿಸ್ಕೊಂಡ್ರೆ ಸಾಕು ತುಂಬ ಸಾಫ್ಟ್ ಸಾಫ್ಟಾಗಿರುವಂಥ ಹೊತ್ತು ಶಾವ್ಗೆ ರೆಡಿಯಾಗತ್ತೆ ಇದೇ ರೀತಿ ಉಳಿದಿರುವಂಥ ಎಲ್ಲ ಹೊತ್ತು ಶಾವ್ಗೆನೂ ನೀವು ಮಾಡಿಕೊಳ್ಬೇಕು ನೀವು ಪ್ರತಿಯೊಂದು ಹೊತ್ತು ಶಾವ್ಗೆ ಮಾಡಬೇಕಾದ್ರೂ ತವಾಗೆ ಎಣ್ಣೆ ಅಪ್ಲೈ ಮಾಡಿಕೊಳ್ಬೇಕು ಅದೇ ರೀತಿ ಇದರ ಮೇಲ್ಗಡೆ ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ನೀವು ಸರಿಯಾಗಿ ಇದನ್ನ ಪ್ರೆಸ್ ಮಾಡಿಲ್ಲ ಅಂದರೆ ಇದು ಉಲ್ಟಾ ಮಾಡಿ ಹಾಕಬೇಕಾದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಪ್ರೆಸ್ ಮಾಡಿಬಿಟ್ಟೆ ಬೇಯಿಸ್ಕೊಳ್ಬೇಕು ಅಷ್ಟೇ ಈಗ ತುಂಬ ಬಿಡಿ ಬಿಡಿಯಾಗಿ ಮೃದುವಾಗಿರುವಂಥ ಹೊತ್ತು ಶಾವ್ಗೆ ರೆಡಿಯಾಗಿದೆ ಇದನ್ನ ನಾನ್ ವೆಜ್ ಗ್ರೇವೀಸ್ ಅಥವಾ ವೆಜ್ ಗ್ರೇವೀಸ್ ಜೊತೆಲಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಮೃದುವಾಗಿದೆ ಅಂತ ನಾನಿದನ್ನು ಚಿಕನ್ ಕುರ್ಮಾ ಜೊತೆಲಿ ಸರ್ವ್ ಮಾಡಿದ್ದೆ ಈಗಾಗಲೇ ಚಿಕನ್ ಕುರ್ಮಾ ರೆಸಿಪಿನ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿದ್ದೀನಿ ನೀವು ಬೇಕಿದ್ರೆ ನೋಡ್ಬೋದು ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು